ಓಂ ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ದುರ್ಗಾರಾಮ ದೇವತಾಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಏನೆಲ್ಲ ಫಲಾಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡೋಣ. ಸೊ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರತಕ್ಕಂಥ ಬೆಲ್ ಐಕನ್ ಒತ್ತಿದ್ರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ. ಅದರ ಜೊತೆಗೆ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಕೂಡ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ. ಸೊ ಧನಸ್ಸು ರಾಶಿಯವರಿಗೆ ನೋಡೋದಾದ್ರೆ ವಿಶೇಷವಾಗಿ ರವಿಗ್ರಹ 14ನೇ ತಾರೀಕಿನವರೆಗೂ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಒಂದಷ್ಟು ಉತ್ತಮವಾದಂತಹ ಫಲವನ್ನ ಈ ಬಾರಿ ನೋಡಬಹುದು. ನಿಮ್ಮ ಅಡ್ಡಿ ಆತಂಕಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಮತ್ತೆ ಒಂದಷ್ಟು ಚಿಂತೆ, ಬಹಳಷ್ಟು ಚಿಂತೆ ಕಾಡ್ತಾ ಇತ್ತು. ಧನಸ್ಸು ರಾಶಿಯವರಿಗಂತೂ ಸಾಡೆಸಾತಿಯ ಪ್ರಭಾವ, ಸ್ವಗ್ರಹಣದ ಪ್ರಭಾವ ಅದು ಇದು ಅಂದ್ಬಿಟ್ಟು ಒಂದಷ್ಟು ಹೆಚ್ಚಿನ ಸಮಸ್ಯೆಗಳು ಕಾಡ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಎಲ್ಲೋ ಒಂದ್ ಕಡೆ ಚಿಂತೆಗಳು ಹೆಚ್ಚಾಗ್ತಾ ಇತ್ತು. ಆ ಚಿಂತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅದರ ಜೊತೆಗೆ ನೀವು ಯಾವಾಗಲೂ ಒಂದಷ್ಟು ಬೇಜಾರು, ಸೊ ಹಾಗಾಯ್ತು ಹೀಗಾಯ್ತು ಈ ಥರದ್ದು ಏನೋ ಒಂದೇನೋ ಏನೇನೋ ಆಲೋಚನೆಗಳೇನು ನೋಡ್ತಾ ಇದ್ದು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಕಡಿವಾಣ ಆಗ್ತಕ್ಕಂಥ ಸಾಧ್ಯತೆ ರವಿಯಿಂದ ನಿಮಗೆ ಒಂದಷ್ಟು ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು. ಅದರ ಜೊತೆಗೆ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಸುಧಾರಣೆಗಳಾಗ್ತದೆ. ಸೊ ಎಲ್ಲರ ಜೊತೆ ಮತ್ತೆ ಎಲ್ಲರ ಒಂದು ಸಹಾಯ ಸಹಕಾರಗಳು ಕೂಡ ನಿಮಗೆ ಒಂದಷ್ಟು ಈ ಬಾರಿ ಸಿಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಆಗ್ತಾ ಇದ್ದಂತಹ ಅವಮಾನಗಳು, ಅಡ್ಡಿ ಆತಂಕಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಮಾನಸಿಕವಾಗಿ ಕೂಡ ಬಹಳಷ್ಟು ಬಲಿಷ್ಠರಾಗ್ತಕ್ಕಂಥ ಸಾಧ್ಯತೆ ಈ ರವಿ. ಸೊ ಧನಸ್ಸು ರಾಶಿಯಲ್ಲಿರುವವರೆಗೂ ಇನ್ನು 14ನೇ ತಾರೀಕಿನಿಂದ ನಂತರ ರವಿಗ್ರಹ ಮಕರ ರಾಶಿಗೆ ಪ್ರವೇಶ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯಲ್ಲಿ ಹೋಗೋದ್ರಿಂದಲೂ ಕೂಡ ರವಿಗ್ರಹ ಇನ್ನಷ್ಟು ಉತ್ತಮವಾದಂತಹ ಫಲವನ್ನು ಕೊಡೋದ್ರಿಂದ ಹಣಕಾಸಿನ ಒಂದು ಓಡಾಟ ಬಹಳಷ್ಟು ಚೆನ್ನಾಗಿ ಆಗ್ತದೆ. ಕೈಯಲ್ಲಿ ಒಂದಷ್ಟು ದುಡ್ಡು ಕಾಸು ಓಡಾಡ್ಲಿಕ್ಕೆ ಶುರು ಆಗ್ತದೆ. ಅದರ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಅನುಕೂಲತೆಗಳು ಹೆಚ್ಚಾಗ್ತಕ್ಕಂಥದ್ದು, ಮನೆಯ ವಾತಾವರಣ ಬಹಳಷ್ಟು ಚೆನ್ನಾಗಿರ್ತದೆ, ದುಡ್ಡು ಕಾಸಿನ ವಿಷಯವಾಗಿಯೂ ಬಹಳಷ್ಟು ಅನುಕೂಲ ಆಗ್ತದೆ, ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ವಿ ಆಗ್ತೀರಿ, ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ, ಆರೋಗ್ಯದಲ್ಲಿ ಬಹಳಷ್ಟು ಚೆನ್ನಾಗಿ ಸುಧಾರಣೆ ಆಗ್ತಕ್ಕಂಥದ್ದು, ಮಕ್ಕಳ ವಿಷಯವಾಗಿ ಅಥವಾ ಮಕ್ಕಳಿಂದ ಒಂದಷ್ಟು ಅನುಕೂಲಗಳಾಗ್ತದೆ, ಒಟ್ಟಾರೆ ಕುಟುಂಬದ ಮತ್ತೆ ಹಣಕಾಸಿನ ವಿಷಯವಾಗಿ ಬಹಳಷ್ಟು ಉತ್ತಮವಾದಂತಹ ಒಂದು ಅನುಕೂಲತೆಯನ್ನ ರವಿಗ್ರಹ ನಂತರದಲ್ಲಿ 14ನೇ ತಾರೀಕು ನಂತರದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ಕುಜಗ್ರಹ ವ್ಯಯಸ್ಥಾನದಲ್ಲಿ ಕುಜರ ಇರೋದ್ರಿಂದ ಕುಜ ಈ ತಿಂಗಳು ಅಷ್ಟು ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ದೇಹಾಲಸ್ಯ ಏನು ಮಾಡಲಿಕ್ಕೂ ಕೂಡ ನಿಮಗೆ ಒಂದಷ್ಟು ಓಡಾಟಗಳು ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅತಿಯಾದಂತಹ ಒಂದು ಸೋಮಾರಿತನ ನಿಮ್ಮಲ್ಲಿ ಕಾಡ್ತಕ್ಕಂಥ ಸಾಧ್ಯತೆ, ಆದರೆ ನಿದ್ದೆ ಚೆನ್ನಾಗಿ ಬರದೇ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಕಾಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ದೇಹಬಾಧೆ ಅಂತ ಕರಿತೀವಿ, ಅದರ ಜೊತೆಗೆ ರಕ್ತದ ಒತ್ತಡ ಈ ಥರದ್ದು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು, ಅನಾರೋಗ್ಯ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳಾಗ್ತದೆ, ಸಣ್ಣ ಪುಟ್ಟ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ನಿಮ್ಮ ಬಿ ಪಿ ಹೆಚ್ಚಾಗ್ತಕ್ಕಂಥದ್ದು, ಅದರ ಜೊತೆಗೆ ಸರಿಯಾಗಿ ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ, ಏನು ಮಾಡೋದು ನಿದ್ದೆನೆ ಬರೋದಿಲ್ಲ, ರಾತ್ರಿ ಎಲ್ಲ ಸುಮ್ಮನೆ ಉಳ್ಳಾಡೋದಾಯ್ತು ಅಂತ. ಸೊ ಈ ಥರದ್ದು ಸ್ವಲ್ಪ ಮಟ್ಟಿಗೆ ನಿದ್ರೆ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು ನಿದ್ರೆ. ಅದರ ಜೊತೆಗೆ ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಾಂಧವ್ಯ ಅಷ್ಟು ಚೆನ್ನಾಗಿ ಇಲ್ಲದೇ ಇರ್ತಕ್ಕಂಥದ್ದು ಕೂಡ, ಅಥವಾ ಅವ್ರ ಜೊತೆ ನಿಮ್ಮ ಒಂದು ಒಡನಾಟ ಅಷ್ಟು ಚೆನ್ನಾಗಿ ಇಲ್ಲದೆ ಇರ್ತಕ್ಕಂಥದ್ದು, ಗಂಡ ಹೆಂಡತಿ ನಡುವೆ ಒಂದಷ್ಟು ಸಣ್ಣ ಪುಟ್ಟ ಕಿರಿಕಿರಿ ಅಸಮಾಧಾನಗಳು, ಜಗಳಗಳು, ಸಣ್ಣ ಪುಟ್ಟ ಜಗಳಗಳು ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತದೆ. ಅದರ ಜೊತೆಗೆ ಅನಾವಶ್ಯಕವಾಗಿ ಒಂದಷ್ಟು ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ, ಕೋರ್ಟ್ ಕಚೇರಿ ಈ ಥರ ಓಡಾಟಗಳು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ನಿಮ್ಮ ಮೇಲೆ ಇರ್ತಕ್ಕಂತಹ ಗೌರವ ಒಂದಷ್ಟು ಕಡಿಮೆ ಆಗ್ತಕ್ಕಂಥದ್ದು, ಅದರ ಜೊತೆಗೆ ಬೆನ್ನ ಹಿಂದೆ ಇದ್ದಂಥವರಿಂದಲೂ ಕೂಡ ಒಂದಷ್ಟು ಅವಮಾನಗಳಾಗ್ತಕ್ಕಂಥದ್ದು, ಅದಲ್ಲದೇ ಕೂಡ ನಿಮ್ಮ ಬೆನ್ನ ಹಿಂದೆ ವಿಪರೀತ ಪಿತೂರಿಗಳು ಮಾಡ್ತಕ್ಕಂಥವ್ರು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹೊಸ ಕೆಲಸ ಕಾರ್ಯಗಳು ಏನಾದರೂ ಕೈ ಹಾಕಬೇಕು ಅಂದರೆ ಒಂದಷ್ಟು ಹಿನ್ನಡೆ ಆಗ್ತದೆ, ಹೊಸ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗೋದಿಲ್ಲ, ಮಾನಸಿಕವಾಗಿ ಒಂದಷ್ಟು ಚಿಂತೆ ಹೆಚ್ಚಾಗಿ ಕಾಡ್ತಕ್ಕಂಥ ಸಾಧ್ಯತೆ ಕುಜಗ್ರಹದಿಂದ ನಾವಿಲ್ಲಿ ನೋಡಬಹುದು. ಇನ್ನು ಬುಧಗ್ರಹ ಕೂಡ ಜನ್ಮರಾಶಿಯಲ್ಲಿ ಬುಧಗ್ರಹ ಇರ್ತಕ್ಕಂಥದ್ದು 13ನೇ ತಾರೀಕಿನವರೆಗೂ ಕೂಡ ಬುಧಗ್ರಹ ಅಷ್ಟು ಉತ್ತಮವಾದಂಥ ಫಲವನ್ನು ಕೊಡೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ನೌಕರಿ ಈ ಥರದ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅಥವಾ ಯಾರೋ ಮಧ್ಯಸ್ಥಿಕೆ ವಹಿಸಿ ನಿಮಗೆ ಈ ಥರದ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಯಾರಾದರೂ ಲಂಚನೋ ಅಥವಾ ಒಂದಷ್ಟು ಹಣನೋ ಮಧ್ಯಸ್ಥಿಕೆ ವಹಿಸ್ಕೊಂಡು ಈಸ್ಕೊಂಡ್ರೆ ಈ ಥರದ್ರಲ್ಲಿ ಕೊಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಾನು ನಿಮಗೆ ನೌಕರಿ ಕೊಡಿಸ್ತೀನಿ ಹಾಗೆ ಹೀಗೆ ಅಂತ ಒಂದಷ್ಟು ಏನಾದರೂ ನಿಮ್ಮ ಹತ್ರ ಲಂಚವನ್ನು ಕೇಳಿದ್ರೆ ಖಂಡಿತವಾಗಿ ಕೊಡಕ್ಕೆ ಹೋಗ್ಬೇಡಿ, ಕೊಟ್ಟರೆ ನಿಮ್ಮ ಹಣ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ನಿಮ್ಮ ಹಣ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅದರ ಜೊತೆಗೆ
ಒಂದಷ್ಟು ಎಲ್ಲೋ ಒಂದ್ ಕಡೆ ನಿಮ್ಗೆ ಆಗದೆ ಇರೋ ಉಪಟಳಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಅವರಿಂದಲೂ ಕೂಡ ಒಂದಷ್ಟು ಎಚ್ಚರವಾಗಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಲ್ಲದೆ ನಿಮ್ಮ ಗೌರವ ಕಡಿಮೆ ಆಗ್ತಕ್ಕಂಥದ್ದು, ಅದಲ್ಲದೆ ಮಾನಸಿಕವಾಗಿ ನಿಮ್ಮ ಯೋಚನೆಗಳು ಸ್ವಲ್ಪ ಮಟ್ಟಿಗೆ ರಿವರ್ಸ್ ಆಗ್ತಕ್ಕಂಥದ್ದು, ನಿಮ್ಮ ಪ್ಲಾನಿಂಗ್ಸ್ ಸ್ವಲ್ಪ ಮಟ್ಟಿಗೆ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು, ಎಲ್ಲ ರೀತಿಯಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಕ್ಕಂಥದ್ದು, ಅದರ ಜೊತೆಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡ್ತಕ್ಕಂಥದ್ದು, ಎಲ್ಲರ ಜೊತೆಗೆ ವೈರತ್ವವನ್ನು ಕಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನೇರವಾದಂತಹ ಒಂದು ಆಲೋಚನೆ ಇರೋದಿಲ್ಲ, ಅಂದ್ರೆ ಸ್ಥಿರವಾದ ಆಲೋಚನೆ ಮಾಡೋದಿಲ್ಲ, ಆಲೋಚನೆಗಳು ಬದಲಾಯಿಸ್ತಕ್ಕಂಥದ್ದು, ನಾಳೆ ಏನ್ ಮಾಡ್ಬೇಕು ಕೆಲಸ ಕಾರ್ಯ, ಬೆಳಿಗ್ಗೆ ಒಂದು ಮಾತಾಡೋದು, ಸಂಜೆ ಒಂದು ಮಾತಾಡೋದು, ಈ ತರದೆಲ್ಲೋ ಒಂದ್ ಕಡೆ ನಿಮ್ಮ ಒಂದು ಆಲೋಚನೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಿಮ್ಮ ನಿರ್ಧಾರಗಳನ್ನು ಆಗಾಗ ಬದಲಾಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗ್ತದೆ. ಹಾಗಾಗಿ ಸ್ಥಿರವಾದ ಒಂದು ಆಲೋಚನೆ ಇದ್ರೆ ತುಂಬಾ ಉತ್ತಮ. ಅದರ ಜೊತೆಗೆ ಹಣಕಾಸಿನ ವಿಷಯವಾಗಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಹಣಕಾಸಿನ ವಿಷಯದಲ್ಲೂ ಕೂಡ ಬಹಳಷ್ಟು ಹಿನ್ನಡೆಯನ್ನು ಅನುಭವಿಸಬೇಕಾಗ್ತದೆ. ಅದರ ಜೊತೆಗೆ 13ನೇ ತಾರೀಕಿನ ನಂತರ ಬುಧ ಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಇಲ್ಲಿ ಬಹಳ ಒಂದಷ್ಟು ಉತ್ತಮವಾದ ಫಲವನ್ನು ನಾವಿಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಅನುಕೂಲಗಳು 13ನೇ ತಾರೀಕಿನ ನಂತರದಲ್ಲಿ ಹಣಕಾಸಿನ ಅನುಕೂಲಗಳು ಬಹಳಷ್ಟು ಚೆನ್ನಾಗಿ ಆಗ್ತದೆ. ಅದರ ಜೊತೆಗೆ ಒಂದಷ್ಟು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲಗಳಾಗ್ತದೆ, ಕುಟುಂಬದ ವಾತಾವರಣ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತದೆ ಇದ್ದಿದ್ರಲ್ಲೂ. ಅದರ ಜೊತೆಗೆ ಒಂದಷ್ಟು ಉತ್ತಮವಾದಂತಹ ಸ್ನೇಹಿತರ ಒಂದು ಪರಿಚಯ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ನಾವಿಲ್ಲಿ ನೋಡಬಹುದು. ಅದರ ಜೊತೆಗೆ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ತೀರಿ, ವ್ಯವಹಾರಿಕವಾಗಿ ಬಹಳಷ್ಟು ಯಶಸ್ವಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಲ್ಲದೆ ಗುರುಗ್ರಹ ಕೂಡ ಜನ್ಮ ರಾಶಿಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ಶುಭ ಫಲವನ್ನು ಗುರುವಿನಿಂದ ನಾವಿಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ನಿಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆಗ್ತಕ್ಕಂಥದ್ದು, ಮದುವೆಯ ಸಂಬಂಧಿತ ವಿಷಯಗಳಿಗೆ ಒಂದಷ್ಟು ಅನುಕೂಲಗಳಾಗ್ತಕ್ಕಂಥದ್ದು, ಓಡಾಟಗಳು ಅಂದ್ರೆ ವಿನಾಕಾರಣ ಓಡಾಟಗಳು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತದೆ. ಅದರ ಜೊತೆಗೆ ನಿಮ್ಮ ಒಂದು ಜ್ಞಾನ, ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗ್ತಕ್ಕಂಥದ್ದು, ಅದಲ್ಲದೆ ನಿಮ್ಮ ಆಲೋಚನೆಗಳು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಸಿಗ್ತಕ್ಕಂಥದ್ದು, ಅದಲ್ಲದೆ ಕೂಡ ಮನೆಯವರ ಒಂದು ಸಹಾಯ ಚೆನ್ನಾಗಿರ್ತದೆ, ಮತ್ತೆ ಮನೆಯ ಒಂದು ವಾತಾವರಣವು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ. ಗುರು ಹಿರಿಯರು ಎಲ್ಲರ ಜೊತೆ ಕೂಡ ನಿಮ್ಮ ಒಂದು ಬಾಂಧವ್ಯ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಿಮ್ಮ ಒಂದು ಗೌರವ ಅಂತಸ್ತು ಹೆಚ್ಚಾಗ್ತದೆ. ಹಣಕಾಸಿನ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಒಂದಷ್ಟು ಅನುಕೂಲಗಳು ಗುರುವಿನಿಂದ ಬಹಳಷ್ಟು ಚೆನ್ನಾಗಿ ಆಗ್ತದೆ. ಅದಲ್ಲದೆ ಶುಕ್ರಗ್ರಹ ಕೂಡ 3ನೇ ಮನೆಯಲ್ಲಿ ಶುಕ್ರಗ್ರಹ ಈ ತಿಂಗಳು ಅಷ್ಟು ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಈ ಶುಕ್ರ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಕ್ಕಪಕ್ಕದವರ ಜೊತೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಜಗಳಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅವ್ರ ಜೊತೆ ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿದ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಇರೋ ಸಣ್ಣ ಸಣ್ಣ ವಿಷಯಕ್ಕೆ ಸ್ವಲ್ಪ ಅಕ್ಕಪಕ್ಕದವರ ಜೊತೆ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ, ಪ್ರಯತ್ನಗಳಲ್ಲಿ ವಿಫಲರಾಗ್ತಕ್ಕಂಥದ್ದು, ನಿಮ್ಮ ಆಲೋಚನೆಗಳು ಬದಲಾಗ್ತಕ್ಕಂಥದ್ದು, ಅದರ ಜೊತೆಗೆ ಒಂದಷ್ಟು ಕೆಲಸ ಕಾರ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ, ವೃತ್ತಿ ಸಂಬಂಧಿತ ಮತ್ತೆ ವ್ಯವಹಾರಿಕವಾಗಿ ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತದೆ. ನಿಮ್ಮ ಅನ್ಕೊಂಡ ಹಾಗೆ ಅವರು ಕೂಡ ಇಲ್ಲಿ ನಡೆಯೋದಿಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಒಂದಷ್ಟು ಬೇಜಾರಾಗ್ತಕ್ಕಂಥ ಸಾಧ್ಯತೆ, ಪ್ರಯತ್ನಗಳಲ್ಲಿ ವಿಫಲರಾಗ್ತೀವಿ. ಪ್ರಯತ್ನ ಮಾಡ್ತೀವಿ ಆದರೆ ಎಲ್ಲೋ ಒಂದು ಕಡೆ ನಮಗೆ ಬೇಕಾದ ಸಪೋರ್ಟ್ ಸಿಗ್ಲಿಲ್ವಲ್ಲ ಅಂತಕ್ಕಂಥ ಒಂದು ಫೀಲು ಶುಕ್ರಗ್ರಹದಿಂದ ನಿಮ್ಗೆ ಕಾಣ್ತಕ್ಕಂಥದ್ದು ಆಗ್ತದೆ. ಇನ್ನು ಶನಿಗ್ರಹ ಕೂಡ ಜನ್ಮರಾಶಿಯಲ್ಲಿ ಶನಿಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿ ಶನಿಗ್ರಹದಿಂದ ಶುಭ ಫಲವನ್ನು ನಾವಿಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ನಿಮ್ಮ ಒಂದು ಮನೋಬಲ, ನಿಮ್ಮ ಒಂದು ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಯಾವುದೇ ತೊಂದರೆಗಳು ಬಂದರೂ ಅದನ್ನು ಧೈರ್ಯವಾಗಿ ನಿಭಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗ್ತದೆ. ಅನವಶ್ಯಕವಾಗಿ ಖರ್ಚು ವೆಚ್ಚಗಳು ಆಗ್ತಾ ಇದ್ದಂಥದ್ದು ಎಲ್ಲವೂ ಕೂಡ ಕಡಿಮೆ ಆಗ್ತದೆ. ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತೀರಿ. ಬಿಟ್ಟ ಹಠ, ಏನು ಹಠ ಹಿಡಿತೀರಿ, ಆ ಹಠವನ್ನು ಸಾಧಿಸ್ತಕ್ಕಂಥ ಒಂದು ಛಲವಗಾರಿಕೆಯನ್ನು ಶನೇಶ್ವರ ಈ ತಿಂಗಳು ಕೊಡ್ತಾನೆ. ಹಾಗಾಗಿ ಬಹಳ ಅದ್ಭುತವಾಗಿ ಮಕರ ರಾಶಿ ಪ್ರವೇಶ ಆಗಲಿಕ್ಕೆ ಮುಂಚೆ ಧನಸ್ಸು ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿ ಶನೇಶ್ವರನಿಂದ ಬಹಳ ಉತ್ತಮವಾದಂತಹ ಫಲಗಳು ಈ ತಿಂಗಳು ಸಿಗ್ತದೆ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಸಾಕಷ್ಟು ಯಶಸ್ವಿ ಆಗ್ತೀರಿ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವ್ಯವಹಾರಿಕವಾಗಿ ಬಹಳಷ್ಟು ಚೆನ್ನಾಗಿ ಮುಂದುವರ್ತಕ್ಕಂಥದ್ದು, ಬಹಳಷ್ಟು ಶ್ರಮ ಪಡ್ತೀರಿ, ಆ ಶ್ರಮಕ್ಕೂ ನಿಮಗೆ ಹೆಚ್ಚಿನ ಒಂದು ಬೆಲೆ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಒಂದು ಸಹಾಯ ಸಹಕಾರಗಳು ಸ್ನೇಹಿತರಿಂದ ಸಂಬಂಧಿಕರಿಂದ ಸಿಗ್ತಕ್ಕಂಥದ್ದಾಗಿರ್ಬೋದು. ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು, ಅದರ ಜೊತೆಗೆ ಮಾನಸಿಕವಾಗಿ ಬಹಳಷ್ಟು ಸದೃಢರಾಗ್ತೀರಿ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟವಾದ ಒಂದು ಆಲೋಚನೆ ನಿಮಗೆ ಶನಿಗ್ರಹದಿಂದ ಸಿಗೋದ್ರಿಂದ ಕೆಲಸ ಕಾರ್ಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಹಣಕಾಸಿನ ಇದರಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ಅನುಕೂಲ ಆಗ್ತದೆ. ಸೊ ಬಹಳ ಉತ್ತಮವಾದ ಫಲವನ್ನು ಶನೇಶ್ವರನಿಂದ ನಾವು ಇಲ್ಲಿ ನೋಡ್ಬೋದು. ಇನ್ನು ರಾಹುಗ್ರಹ ಅಂತೂ ಸಪ್ತಮ ಸ್ಥಾನದಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಅಶುಭ ಫಲವನ್ನು ರಾಹುಗ್ರಹದಿಂದ ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ನಿಮ್ಮ
ಮಾತಿನಿಂದಾಗಿ ಒಂದಷ್ಟು ವೈರತ್ವಗಳು ಬೆಳ್ಕೊಳ್ತದೆ. ಏನ್ ಮಾತಾಡ್ತಿದ್ದೀನಿ ಅಂತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿ ನಿಗಾ ಇರಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ವೈರತ್ವಗಳು ನಿಮ್ಮ ಮಾತಿನಿಂದಲೇ ಬರ್ತಕ್ಕಂಥದ್ದು. ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇದ್ರೆ ತುಂಬಾ ಉತ್ತಮ. ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಅವಮಾನಗಳಾಗ್ತಕ್ಕಂಥದ್ದು, ಅನಾರೋಗ್ಯ ಕಾಡ್ತಕ್ಕಂಥದ್ದು, ಮನೆಯಲ್ಲಿ ಪತಿ ಪತ್ನಿ ನಡುವೆ ಒಂದಷ್ಟು ಜಗಳಗಳಾಗ್ತಕ್ಕಂಥದ್ದು, ಪತಿ ಪತ್ನಿ ನಡುವೆ ವಾಗ್ವಾದಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆಸ್ತಿ ವಿಷಯವಾಗಿ ಒಂದಷ್ಟು ನಷ್ಟಗಳು ಕೂಡ ನಾವಿಲ್ಲಿ ನೋಡಬಹುದು. ಆಸ್ತಿ ವಿಷಯವಾಗಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಂದಷ್ಟು ಬದಲಾವಣೆ ಮಾಡಿಕೊಳ್ತೀರಿ, ಆದರೆ ಆ ಬದಲಾವಣೆಗಳು ಕೂಡ ನಿಮಗೆ ಸೊ ಎಲ್ಲೋ ಒಂದು ಕಡೆ ಸುಖ ಸಂತೋಷವನ್ನು ಕೊಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಮದುವೆ ವಿಷಯವಾಗಿ ಅಂತೂ ಭಾಳಷ್ಟು ಚೆನ್ನಾಗಿ ಅನುಕೂಲ ಆಗ್ತದೆ. ಭಾಳಷ್ಟು ಬೇಗ ಮದುವೆ ವಿಷಯವಾಗಿ ಪ್ರಸ್ತಾಪಗಳು ಈ ಥರದ್ದು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕಂಟ್ರೋಲ್ ಇರೋದಿಲ್ಲ. ಇನ್ನು ಕೇತು ಗ್ರಹ, ಕೇತು ಗ್ರಹ ಜನ್ಮ ರಾಶಿಯಲ್ಲಿ ಕೇತು ಗ್ರಹ ಕೂಡ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೇತು ಗ್ರಹ ಅಷ್ಟು ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಯಾವ ಕೆಲಸ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಅಲ್ಪ ಲಾಭ, ವಿನಾಕಾರಣ ಹೆಚ್ಚಿನ ಓಡಾಟಗಳು ಈ ತರದ್ ಬರ್ತಕ್ಕಂಥ ಸಾಧ್ಯತೆಗಳು, ಇನ್ನೂ ಒಂದಷ್ಟು ಬೇಜಾರು ಈ ತರದ್ ಆಗ್ತಕ್ಕಂಥ ಸಾಧ್ಯತೆಗಳು. ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಸದೃಢರಾಗೋದಿಲ್ಲ. ಅದ್ರ ಜೊತೆಗೆ ನೀವು ಅನ್ಕೊಂಡಿದ್ದೆ ಒಂದು, ನೀವು ಪ್ಲಾನಿಂಗ್ ಮಾಡ್ಕೊಳ್ಳೋದೇ ಒಂದು, ಆ ಕೆಲಸ ಕಾರ್ಯಗಳು ಆಗೋದೇ ಒಂದು, ಈ ತರದ ಸ್ವಲ್ಪ ಮಟ್ಟಿಗೆ ಒಂದ್ ಕಡೆ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಪ್ರಯತ್ನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳಷ್ಟು ಉತ್ತಮವಾದಂತ ಪ್ರಯತ್ನ ಮಾಡಬೇಕಾಗ್ತದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಆಲೋಚನೆಗಿಂತಲೂ ಕೂಡ ತದ್ವಿರದವಾದಂತಹ ಒಂದು ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಅದರ ಜೊತೆಗೆ ಆರೋಗ್ಯದ ವಿಷಯವಾಗಿ ಬಂದ್ರೆ ಸ್ವಲ್ಪ ಮಟ್ಟಿಗೆ ಸ್ಕಿನ್ ಅಲರ್ಜಿ ಈ ತರದ ಆಗ್ತಕ್ಕಂಥದ್ದು, ನಿಮ್ಮ ಒಂದು ಯೋಚನಾ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಂದ್ರೆ ಏನು ಪ್ಲಾನಿಂಗ್ ಮಾಡ್ತೀರಿ, ಆ ಪ್ಲಾನಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬೀಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಟ್ಟಾರೆ ಹೇಳೋದಾದ್ರೆ ಧನಸು ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಂದಷ್ಟು ಮಿಶ್ರ ಫಲವನ್ನು ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.